ಐಬಾ ಹಾಗೂ ಲುಕ್ ಬುಕ್ ವತಿಯಿಂದ ಐಬಾ ಗ್ಲಾಮರ್ ಗಾಲಾ ಕಾರ್ಯಕ್ರಮದಡಿ ಟ್ರಾನ್ಸ್ ಜೆಂಡರ್ಸ್ ಫ್ಯಾಷನ್ ಶೋ ಹಾಗೂ ಡಾಗ್ ಶೋ ಕಾರ್ಯಕ್ರಮವನ್ನು ನಗರದ ಒಕ್ಕಲಿಗ ಸಮುದಾಯ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಗೌರಿಗದ್ದೆ ಆಶ್ರಮದ ಅವಧೂತರಾದ ವಿನಯ್ ಗುರುಜಿ ಅವರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಸಂದರ್ಭದಲ್ಲಿ ಮಾತನಾಡಿದ ಅವರು ಮಂಗಳ ಮುಖಿಯರು ಕೂಡ ಸಮಾಜದಲ್ಲಿ ಅವಿಭಾಜ್ಯ ಅಂಗ. ಸಮಾಜದಲ್ಲಿ ಗಂಡು ಹೆಣ್ಣು ಹೇಗೆ ಮುಖ್ಯವೋ ಹಾಗೆ ಮಂಗಳ ಮುಖಿಯರು ಕೂಡ ಇರಬೇಕು. ಇವರಿಗೂ ಕೂಡ ಸಮಾಜದಲ್ಲಿ ಎಲ್ಲ ರೀತಿಯ ಸೌಲಭ್ಯ ಸಿಗಬೇಕು. ಅವರು ಕೂಡ ವಿದ್ಯಾವಂತರು ಆಗಬೇಕು ಎಂದು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಎಂದು ಹೇಳಿದ್ದಾರೆ. ಶಾಸಕ ಎಚ್ ಡಿ ತಮ್ಮಯ್ಯ ಅವರು ಮಾತನಾಡಿ ಈ ಕಾರ್ಯಕ್ರಮ ಬಹಳ ಉತ್ತಮವಾದ ಕಾರ್ಯಕ್ರಮವಾಗಿದೆ ಎಂದು ಹೇಳಿದ್ದಾರೆ. ನಮ್ಮ ರಾಜ್ಯದಲ್ಲೇ ಪ್ರಥಮ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ರೀತಿ ಕಾರ್ಯಕ್ರಮವನ್ನ ಮತ್ತೆ ಅವರಿಗಾಗಿ ಅವರ ಹಕ್ಕುಗಳಿಗಾಗಿ ಇವರು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ನಾನು ಈ ಸಂದರ್ಭದಲ್ಲಿ ನಾವು ಸಹ ಈ ಪ್ರಪಂಚದಲ್ಲಿ ಇಲ್ಲಿರ್ತಕ್ಕಂಥ ನಾವಾಗಿ ನಿಮ್ಮಾಗಿ ಯಾರು ಹುಟ್ಟುವಾಗ ಇಂಥ ಧರ್ಮದಲ್ಲಿ ಅಥವಾ ಇಂಥ ಜಾತಿಯಲ್ಲಿ ಅಥವಾ ಪುರುಷನಾಗಿ ಪುರುಷ ಮಹಿಳೆಯಾಗಿ ಈ ರೀತಿ ಯಾರು ಕೇಳಿ ನಾವು ಈ ಭೂಮಿ ಬಂದಿರಲಿಲ್ಲ. ದೇವರು ಪ್ರಕೃತಿ ನಮ್ಮ ಈ ಒಂದು
ಐಬಾ ರಾಷ್ಟ್ರೀಯ ಅಧ್ಯಕ್ಷರಾದ ಸಂಗೀತಾ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ ಎಲ್ಲರಿಗೂ ಶುಭ ಹಾರೈಸಿದರು. ಸಬ್ ಲೋಗ್ ಹಮಾರಿ ಜೋ ಆಜ್ ಪ್ರಾಮಿಸ್ ಹೈ ವೋ ಪೂರಾ ಹೋ ಔರ್ ಹಮ್ ಇಸ್ ಕಮ್ಯುನಿಟಿ ಕೆ ಸಾಥ್ ಏಕ್ ನಾಗರಿಕ ಕಾ ಪೂರಾ ಜೋ ಇನ್ನೆ ಮಿಲ್ನಾ ಚಾಹಿಯೆ ಅಧಿಕಾರ ಸಮಾಜ ಮೇ ಸ್ವತಂತ್ರ ಪಡ್ನೆ ಕಾ ಸ್ವತಂತ್ರ ಘೂಮ್ನೆ ಕಾ ಆಫ್ಟರ್ ಡೆತ್ ಇನ್ಕೋ ಜಲ್ನೆ ಕಾ ಅಧಿಕಾರ ಭೀ ಮಿಲೆ इनको सम्मान मिले ऐसी मेरी प्रार्थना है और आप सब हेयर एंड ब्यूटी के लोग इन्हें अपने हृदय में स्थान दें जुड़े इनके साथ ओपन आर्म्स एजुकेशन हो चाहे कैरियर हो तो आज एक बहुत अच्छा मतलब इट इज रियली टचिंग माय हार्ट कि आज मेरे बच्चों ने वो काम किया है. थैंक यू अपर्णा एंड टीम विनोद जी आपने एक ऐसा सोशल कॉज यहाँ लाए है कि मैं नतमस्तक हूँ. माजी सचिवराद मोटम्मा अवरु मातनाडी ಸಮಾಜದಲ್ಲಿ ಎಲ್ಲರೂ ಸಮಾನರು ಎಂದು ಸಾರುವ ಈ ಕಾರ್ಯಕ್ರಮ ಬಹಳ ಉತ್ತಮವಾದ ಕಾರ್ಯಕ್ರಮವಾಗಿದೆ ಎಂದು ಹೇಳಿದ್ದಾರೆ. ಹಾಸನ ಬೆಂಗಳೂರು ಮೈಸೂರು ಹಾಗೂ ರಾಜ್ಯದ ವಿವಿಧ ಭಾಗಗಳಿಂದ ಮಂಗಳಮುಖಿಯರು ಆಗಮಿಸಿ ಅದ್ಭುತ ಫ್ಯಾಷನ್ ಶೋ ಮೂಲಕ ಜನರನ್ನು ರಂಜಿಸಿದರು. ಜೊತೆಗೆ ರಾಜ್ಯದ ವಿವಿಧ ಭಾಗಗಳಿಂದ ಶ್ವಾನ ಕರೆತಂದು ಫ್ಯಾಷನ್ ಶೋ ನಡೆಸಿದ್ದು ನೋಡುಗರ ಕಣ್ಮನ ತಣಿಸಿತು. ಲುಕ್ಬುಕ್ ವ್ಯವಸ್ಥಾಪಕರಾದ ವಿನೋದ್ ಕುಮಾರ್ ಹಾಗೂ ಅರ್ಪಣಾ ವಿನೋದ್ ಅವರು ಕಾರ್ಯಕ್ರಮದ ಯಶಸ್ಸಿಗೆ ಬಹಳಷ್ಟು ಶ್ರಮಿಸಿದ್ದಾರೆ. ಕಲಿಯುಗ್ ಈವೆಂಟ್ ಸಂಸ್ಥಾಪಕರಾದ ದೀಪಕ್ ಶಾಸ್ತಾ ಅವರು ಕಾರ್ಯಕ್ರಮದ ನಿರ್ವಹಣೆ ಒತ್ತು ಬಹಳ ಅಚ್ಚುಕಟ್ಟಾಗಿ ನೆರವೇರಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಐಬಾ ಸೆಕ್ರೆಟರಿ ಡೇವಿಡ್ ಆಂಥೋಣಿ, ಮೇಧಾ ಫೌಂಡೇಶನ್ ಸಂಸ್ಥಾಪಕರಾದ ಪ್ರವೇಶ್ ಗುಡಾನಿ, ಕುಲದೀಪ್ ಶರ್ಮಾ, ಮೇಧಾವಿ ಸಂಸ್ಥೆ ನಿರ್ದೇಶಕರಾದ ವೀಣಾ ಶ್ರೀನಿವಾಸ್, ಒಕ್ಕಲಿಗ ಸಂಘದ ಜಿಲ್ಲಾಧ್ಯಕ್ಷರಾದ ಟಿ ರಾಜಶೇಖರ್, ಉದ್ಯಮಿ ರಶ್ಮಿ ಸತೀಶ್, ಲುಕ್ಬುಕ್ ವ್ಯವಸ್ಥಾಪಕರಾದ ವಿನೋದ್ ಕುಮಾರ್, ಡಾಕ್ಟರ್ ಕೌಶಲ್, ರಾಜ್ ಕ್ರಿಶ್, ಭವಾನಿ ಶ್ರೀಧರ್, ಅರ್ಪಣಾ ವಿನೋದ್,
ಸಂಗೀತಾ ಶ್ರೀನಿವಾಸರಾವ್, ಅನು, ದೀಪಕ್ ಶಾಸ್ತಾ ಉಪಸ್ಥಿತರಿದ್ದರು.